ಇಂಡಿಯನ್ ಟೀಮ್ ವರ್ಲ್ಡ್ ಕಪ್ ಗೆ ಅನೌನ್ಸ್ ಆಗೋಗಿದೆ. ಅಜಿತ್ ಅಗರ್ಕರ್ ಮತ್ತೆ ರೋಹಿತ್ ಶರ್ಮಾ ಇನ್ಫ್ಯಾಕ್ಟ್ ಈಗ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ. ಏನು ಅಂತ ಸರ್ಪ್ರೈಸ್ ಕಾಣ್ತಾ ಇಲ್ಲ. ಅನ್ ಎಕ್ಸ್ಪೆಕ್ಟೆಡ್ ಲೈನ್ಸ್ ಆಯ್ತು. ಇನ್ಫ್ಯಾಕ್ಟ್ ಟೂ ಡೇಸ್ ಬ್ಯಾಕ್ ಇಂಡಿಯನ್ ಎಕ್ಸ್ಪ್ರೆಸ್ ಆಲ್ರೆಡಿ ಇದೇ ಟೀಮ್ ಇರುತ್ತೆ ಅಂತ ಹೇಳಿದ್ರು. ಈಗ ಏಷ್ಯಾ ಕಪ್ ಅಲ್ಲಿ 17 ಜನ ಇದ್ದಾರೆ, ಅದರಲ್ಲಿ ಇಲ್ದೇ ಇರೋ ಇಬ್ರು ಯಾರಪ್ಪ ಅಂದ್ರೆ ಪ್ರಸಿದ್ಧ ಕೃಷ್ಣ ಮತ್ತೆ ತಿಲಕ್ ವರ್ಮಾ. ಇಬ್ರು ಅನುಭವ ಇಲ್ಲದೆ ಇರೋರು, ವರ್ಲ್ಡ್ ಕಪ್ಗೆ ಅನುಭವ ಇರೋರು ಬೇಕು ಅಂತ ಹೇಳಿ ಇನ್ನು ಮಿಕ್ಕಿದ 15 ಜನನ ರಿಟೈನ್ ಮಾಡಿರೋದು. ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ರು ಅಶ್ವಿನ್ ಅಥವಾ ಚಹಲ್ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇರ್ತಾರೆ, ಅವ್ರು ಇಂಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಬಟ್ ಸ್ಟಿಲ್ ಅವ್ರನ್ನ ಹಾಕೊಂಡಿಲ್ಲ ಈ ಹಂತದಲ್ಲಿ. ಸೊ ಯಾವ ಥರ ಇದೆ ಇಂಡಿಯನ್ ಟೀಮ್ ಜಾನಿ ಸರ್ ಅಂತ ಕೇಳಿದ್ರೆ, ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಓಪನ್ ಮಾಡೋಕ್ಕೆ ಇದ್ದಾರೆ ಶುಭಮನ್ ಗಿಲ್ ಹಾಗೂ ರೋಹಿತ್ ಶರ್ಮಾ. ಇನ್ ಕೇಸ್ ಎಮರ್ಜೆನ್ಸಿ ಅಂದ್ರೆ ಇಬ್ರು ಬ್ಯಾಕಪ್ ಓಪನರ್ಸ್ ಕೂಡ ಇದ್ದಾರೆ, ಇಶಾನ್ ಕಿಶನ್ ಮತ್ತೆ ಕೆ ಎಲ್ ರಾಹುಲ್. ಸೊ ನಾಲ್ಕು ಓಪನಿಂಗ್ ಬ್ಯಾಟ್ಸ್ಮನ್ ಆಪ್ಷನ್ ಇದೆ ಇಂಡಿಯಾಗೆ. ಮಿಡ್ಲ್ ಆರ್ಡರ್ ಯಾರು ಅಂದ್ರೆ ವಿರಾಟ್ ಕೊಹ್ಲಿ ಇದ್ದಾರೆ, ಸೂರ್ಯಕುಮಾರ್ ಯಾದವ್, ಶ್ರೇಯಸ್ ಅಯ್ಯರ್, ಇವರು ಮೂರು ಜನ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಅಂತ ಮಾತಾಡಿದ್ರೆ, ಹಾರ್ದಿಕ್ ಪಾಂಡ್ಯ, ಜಡೇಜಾ, ಅಕ್ಷರ್ ಪಟೇಲ್, ಶಾರ್ದೂಲ್ ಠಾಕೂರ್, ನಾಲ್ಕು ಜನ ನಿಮ್ಗೆ ಆಲ್ರೌಂಡರ್ ಇದ್ದಾರೆ. ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅನ್ನು ನೋಡ್ಕೊಳ್ಳೋಕೆ ಶಮಿ, ಸಿರಾಜ್ ಹಾಗೂ ಜಸ್ಪ್ರೀತ್ ಬುಮ್ರಾ ಇದ್ದಾರೆ. ಒಬ್ಬ ಜೆನ್ಯೂನ್ ಸ್ಪಿನ್ನರ್ ಯಾರಪ್ಪ ಅಂದ್ರೆ ಕುಲ್ದೀಪ್ ಯಾದವ್. ಇದು ಇಂಡಿಯನ್ ಟೀಮ್ ಕಾಂಪೋಸಿಷನ್ ಆಗಿದೆ. ಸೊ ಎಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ನಮ್ಮ ಟೀಮ್ ಅಂತ ನೀವು ಕೇಳಿದ್ರೆ, ಇರೋ ಒಂದು ರಿಸೋರ್ಸಸ್ ಅಲ್ಲಿ, ಇರೋ ಫಾರ್ಮ್ ಅಲ್ಲಿ, ಇತ್ತೀಚಿನ ಏನ್ ಹೇಳ್ತೀರಾ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇರುವಂತ ಪ್ಲೇಯರ್ಸ್ ನೇ ಸೆಲೆಕ್ಟ್ ಮಾಡಿರೋದು. ಏನಪ್ಪಾ ಅಂದ್ರೆ ಈಗ ಇಂಜುರಿಯಿಂದ ಬರ್ತಾ ಇರುವಂತ ಬುಮ್ರಾ ಇನ್ನ 150 ಓವರ್ ಮ್ಯಾಚ್ ಆಡಿಲ್ಲ, ಶ್ರೇಯಸ್ ಅಯ್ಯರ್ ಇನ್ನ 50 ಓವರ್ ಮ್ಯಾಚ್ ಆಡಿಲ್ಲ, ಅಫ್ಕೋರ್ಸ್ ಬುಮ್ರಾ ಇಲ್ಲ ಬಿಡಿ, ರಾಜರ್ ಪ್ರಸಿದ್ಧ ಕೃಷ್ಣ ಇಲ್ಲ ಈ ಒಂದು 15 ಅಲ್ಲಿ. ಸೊ ಇದೆಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ಇಂಡಿಯನ್ ಟೀಮ್ ಇರೋ ರಿಸೋರ್ಸಸ್ ನ ಲೆಕ್ಕಾಚಾರ ಹಾಕೊಂಡು ಮಾಡಿರೋ ಅಂತ ಒಂದು ಟೀಮು. ನಮ್ ಗವಾಸ್ಕರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಸರ್ ಇದು ಇಂಡಿಯನ್ ಟೀಮು ಸೆಲೆಕ್ಟ್ ಆಗೋಗಿದೆಯಲ್ವಾ, ಒಳ್ಳೇದ ಕೆಟ್ಟದ ನಾವು ಬ್ಯಾಕ್ ಮಾಡ್ಬೇಕು. ಸರ್ ನಾನು ಹೇಳ್ತೀನಿ ಬ್ಯಾಕ್ ಮಾಡ್ಬೇಕಾಗತ್ತೆ ಇದೇ ಇಂಡಿಯನ್ ಟೀಮ್ನ.